ಆಕ್ಚುಲಿ ನನ್ನ ಪ್ರಕಾರ ಇವತ್ತು ಆಕ್ಚುಲಿ ಪ್ರೆಸ್ ಮೀಟ್ ಬೇಸಿಕಲಿ ಮಾಡಿ ತುಂಬಾ ಜನ ಮೀಡಿಯಾ ಫ್ರೆಂಡ್ಸ್ ನಮ್ಮ ನಾವು ತುಂಬಾ ಮಾತಾಡೋದಿದೆ ಸಿಗಿ ಅಂತ ಕೇಳಿದ ಕಾರಣಕ್ಕೋಸ್ಕರ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಸಕ್ಸಸ್ ಮೀಟ್ಗೆ ಪ್ರಾಬಬಲಿ ಇನ್ನ 1 or 2 weeks ಆದ್ಮೇಲೆ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ, ಯಾಕಂದ್ರೆ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದ ಯಶಸ್ಸು. ಇದು ಕೃಷ್ಣ ಸಾರ್ಥಕ್ಗೆ, ಜಗದೀಶ್ಗೆ, ನಮ್ಮ ಬ್ಯಾನರ್ಗೆ ಅಥವಾ ವಿಜಿ ಸರ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಇಂಡಸ್ಟ್ರಿಗೆ ತುಂಬಾ ದೊಡ್ಡ ಯಶಸ್ಸು ತಂದಿರುವಂತ ಸಿನಿಮಾ. ತುಂಬಾ ಜನ ಥಿಯೇಟರ್ ಓನರ್ಸ್ ರೀಸೆಂಟ್ ಆಗಿ ಲೈಕ್ ಫ್ರೈಡೇ ಸ್ಯಾಟರ್ಡೇ ಎಲ್ಲ ಕಲೆಕ್ಷನ್ ಎಲ್ಲ ನೋಡಾದ್ಮೇಲೆ ಕಾಟೇರ ಆದ್ಮೇಲೆ ನಿಯರ್ಲಿ ಒಂದು 180 ಸಿನಿಮಾ ಬಂದಿದೆ 8 ತಿಂಗಳ ಗ್ಯಾಪ್ ಅಲ್ಲಿ. ಯಾವುದೇ ಸಿನಿಮಾ ಇಲ್ದಲೇ ಇರುವಂತ ಒಂದು ಬಿಗ್ಗೆಸ್ಟ್ ಓಪನಿಂಗ್ ತಗೊಂಡಂತ ಸಿನಿಮಾ ಭೀಮಾ. ಸೊ ಇದು ನಮ್ಮ ಬ್ಯಾನರ್ ಅಲ್ಲಿ ನಾವು ಪ್ರೊಡ್ಯೂಸ್ ಮಾಡಿದ್ವಿ ಅನ್ನೋದು ಒಂದು ಹೆಮ್ಮೆ ಒಂದ್ ಕಡೆ. ಇನ್ನೊಂದ್ ಕಡೆ ನಾವು ಬೈರಾಗಿ ಮಾಡ್ತಿರೋವಾಗ ವಿಜಿ ಸರ್ ಕರೆದು ಕೊಟ್ಟಿದ್ದ ಡೇಟ್ ಇದು. ಸೊ ಐ ತಿಂಕ್ ಅವಾಗ್ಲೇನೆ ಆ ಬ್ಲೆಸ್ಸಿಂಗ್ ಇತ್ತು. ಸೊ ಅದನ್ನ ಏನ್ ಪ್ರಾಮಿಸ್ ಮಾಡಿದ್ರು ಸರ್ ಅದ್ರ ಪ್ರಕಾರನೇ ನಿಂತ್ಕೊಂಡು ಪ್ರತಿಯೊಂದು ಹೆಜ್ಜೆಲು ಮಾಡಿದ್ದಾರೆ. ನೋವಿನ ಬಗ್ಗೆ ಹೇಳ್ತಿದ್ರು 100%. ಅಂದ್ರೆ ಈ ಸಿನಿಮಾದ ಮೈನ್ ಫಸ್ಟ್ ಥಿಂಗ್, ಫಸ್ಟ್ ಸಿಗ್ನಲ್ ಆಫ್ ಸಕ್ಸಸ್ ಅಂತ ಏನಿದೆ ನಮ್ಮ ಮ್ಯೂಸಿಕ್, ನಮ್ಮ ಚರಣ್ ರಾಜ್ ಅವ್ರದ ಪಾರ್ಟ್ ಅಲ್ಲಿ ನಾವು ನಮ್ಮ ಮೋಷನ್ ಪೋಸ್ಟರ್ ಥ್ರೂ ನಮ್ಮ ಟೈಟಲ್ ನ ಅನೌನ್ಸ್ ಮಾಡಿದಾಗ ಆಗ್ಲೇ ನಮಗೆ ಸಾಕಷ್ಟು ಬಿಸ್ನೆಸ್ ಆಫರ್ಸ್ ಬಂತು. ಆಗ ನಾವು ವಿ ಡಿಂಟ್ ವಾಂಟ್ ಟು ಫ್ರೀಸ್ ಇಟ್, ಯಾಕಂದ್ರೆ ಇವತ್ತು ಈ ಮಟ್ಟಕ್ಕೆ ಈ ಸಿನಿಮಾ ಆಗತ್ತೆ ಅಂತ ನಾವು ಅವ್ರ ಮನೆ ವಿಜಿ ಸರ್ ಮನೇಲಿ ಕೂತು ಮಾತಾಡಿದ ದಿನಾನೇ ಗೊತ್ತಿತ್ತು. ಸೊ ಹಾಗಾಗಿ ಒಂದೊಂದೇ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಆಗ್ಲಿ ಅಂತ ಬರ್ತಾ ಹೋದ್ವಿ. ಅಷ್ಟೊತ್ತಿಗೆ ಇಂಡಸ್ಟ್ರಿ ಒಂದು ಬಿಸ್ನೆಸ್ ಸ್ಟಾಟಿಸ್ಟಿಕ್ಸ್ ಟೋಟಲಿ ಡಿಟೋರಿಯೇಟ್ ಆಗಿತ್ತು. ಸೊ ನಾನೇ ಪ್ರೀವಿಯಸ್ಲಿ ಬೈರಾಗಿ ಮಾಡಿದಾಗ ತುಂಬಾ ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡಿದ್ದೆ, ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್. ಈ ಸಿನಿಮಾದ ಮಾಡಕ್ ಆಗ್ಲೇ ಇಲ್ಲ, ಎಲ್ಲರೂ ಬಂದ್ರು, ಎಲ್ಲಾ ಚಾನೆಲ್ಸ್, ಎಲ್ಲಾ ಓಟಿಟಿಗಳು, ಪ್ರತಿಯೊಬ್ಬರು ಕೂಡ ಮಾತಾಡ್ತಾ ಇದ್ರು ಬಿಫೋರ್ ರಿಲೀಸ್. ಹಾಡುಗಳು ಎಕ್ಸ್ಟ್ರಾಡಿನರಿ ಹಿಟ್ಟು, ಟೀಸರ್ ಬಿಟ್ವಿ, ಅದು ವಿಜಿ ಸರ್ ಬರ್ಡೇ ಬಿಟ್ಟು ಟೀಸರ್ ಎಲ್ಲ ತುಂಬಾ ದೊಡ್ಡ ಹಿಟ್ಟು. ಆಮೇಲೆ ನಮ್ಮ ಕಂಟೆಂಟ್ಗಳು ಏನೇ ಕಂಟೆಂಟ್ ಬಿಟ್ರು 2 ಸೆಕೆಂಡ್ ಅಲ್ಲಿ ವೈರಲ್ ಆಗುವಂತ ಕಂಟೆಂಟ್ ಎಲ್ರಿಗೂ ಆಫ್ ಕೋರ್ಸ್ ಎಲ್ಲ ಬೈಯರ್ಸ್ಗೂ ಬೇಕಾದಂತ ಕಂಟೆಂಟ್. ಬಟ್ ಯಾವ್ದು ಅಪಾರ್ಟ್ ಫ್ರಮ್ ದಟ್ ರಿಸ್ಕ್ ಬಗ್ಗೆ ಮಾತಾಡಿದ್ರು, ಎಲ್ಲರೂ ರೈಟ್ಸ್ ಆಗಿರ್ಲಿಲ್ಲ ಅಂತೆಲ್ಲ ಮಾತಾಡಿದ್ರು. ಆಕ್ಚುಲಿ ನಮ್ಗೆ ರೈಟ್ಸ್ ಎಲ್ಲ ಕೇಳಿದ್ರು, ಕೇಳಿಲ್ಲ ಅಂತ ಹೇಳಿಲ್ಲ. ಬಟ್ ನಾವು ಈಗ ಒಂದು ಸಲಗ ಒಂದು ಆ ಸಕ್ಸಸ್ಗೆ ಒಂದು ಬಜೆಟ್ ಹಾಕಿರ್ತೀವಿ, ಆ ಬಜೆಟ್ ನ ಮೀರಿ ಇದಕ್ಕೆ ದೊಡ್ಡ ಮಟ್ಟ ಬಜೆಟ್ ಹಾಕಿದಾಗ ನಮ್ಗೆ ಆ ರೇಟು ಕವರ್ ಆಗ್ತಿರಲ್ಲ. ಆ ವಿಷಯದಲ್ಲಿ ನಾವು ಸ್ಯಾಟಲೈಟ್ ಆಗಿರ್ಬೋದು, ಓ ಟಿ ಟಿ ಅವ್ರನ್ನ ನಾವು ದೂರದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಅದು ವರ್ಕೌಟ್ ಆಗ ರೀತಿಲಿ ಅವ್ರು ಕೇಳಿರ್ತಾರೆ. ಯಾಕೆಂತಂದ್ರೆ ಈಗ ನಮ್ಗೆ ನಮ್ಮ ಸಿನಿಮಾ ಎಷ್ಟು ದೊಡ್ಡದು, ಅವ್ರಿಗೆ ಅವ್ರ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಗೆ ಈ ರೇಟು ಅಂತ ಕೇಳಿದಾಗ ನಾವು ಪೆಂಡಿಂಗ್ ಇಟ್ಕೊಂಡು, ಈಗ ನಮ್ಗೆ ಆಡಿಯೋ ಸೇಲ್ ಆಯ್ತು ದೊಡ್ಡ ಮಟ್ಟಕ್ಕೆ, ಅದೇ ತರ ನಮ್ಗೆ ಓ ಟಿ ಟಿ ಮತ್ತೆ ಸ್ಯಾಟಲೈಟ್ ಬೇಕು ಅಂತ ಕೇಳಿದಾಗ ನಾವು ಅದನ್ನ ಹಂಗೆ ಪೆಂಡಿಂಗ್ ಇಟ್ಕೊಂಡು ಕೊನೆಗೆ ಏನ್ ಮಾಡೋದು ಅಂತ ಅಂದಾಗ ಕೊನೆಗೆ ಫಸ್ಟ್ ನಮ್ಗೆ ಹೇಳಿದ್ದನ್ನ ನಮ್ಗೆ ಆರಿಸ್ಕೊಂಡ್ರು, ಸರ್ ಒಂದು ಕೆಲಸ ಮಾಡಿ ನಿಮ್ಗೆ ಹೆಂಗೆ ಹೋದ್ರು ನೀವು ನೀವೇ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ನಿಮ್ಗೆ ಅನುಕೂಲ, ಥಿಯೇಟ್ರಿಕಲ್ ಬಂದ್ಬಿಡಿ ಅಂತ. ಅವತ್ತಂಗೆ ಮಾತಾಡಿದ್ವಿ ಮಧ್ಯಾಹ್ನ, ನಾನು ನಮ್ಮ ಕಾರ್ತಿಕ್ ಅವರು, ಯೋಗಿ ಅವರು ಆಫೀಸಲ್ಲಿ ಸಿಗ್ತೀವಿ. ಫಸ್ಟ್ ಕಾರ್ತಿಕ್ ಅವರು ಫಸ್ಟ್ ಹೇಳ್ತಾರೆ ನನಗೆ, ಜಗದೀಶ್ ನೀವು ಥಿಯೇಟ್ರಿಕಲ್ ಈ ಸಿನಿಮಾ ಬನ್ನಿ, ನಿಮ್ಗೆ ನಿಜವಾಗ್ಲೂ ಬೇರೆ ಲೆವೆಲ್ಗೆ ಆಗುತ್ತೆ ಅಂತ ಫಸ್ಟ್ ಹೇಳಿದ್ದು ನಮ್ಗೆ ನಮ್ಮ ಬ್ರದರ್ಸ್ ಅವರೇ. ಅದಾದ್ಮೇಲೆ ನಾವು ಪ್ಲಾನ್ ಮಾಡ್ತೀವಿ. ನಾನೇನಕ್ಕೆ ಈ ವಿಷಯ ಹೇಳ್ತೀನಿ ಅಂತ ಅಂದ್ರೆ, ಇವತ್ತು ಸಿನಿಮಾ ಮಾಡೋದು ಎಲ್ರಿಗೂ ಈಸಿ, ಸಿನಿಮಾವನ್ನ ತಲುಪಿಸೋದಿದೆಯಲ್ಲ, ಹಾಗಾಗಿ ಪ್ರತಿಯೊಬ್ಬ ಯಾರೇ ಪ್ರೊಡ್ಯೂಸರ್ ಆಗಿರ್ಬೋದು ಒಂದು ಕಿವಿ ಮಾತು, ಒಂದು ಸ್ವಲ್ಪ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡು ದಯವಿಟ್ಟು ಸಿನಿಮಾ ಮಾಡಿ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಈಗ ಆ ವಿಷಯದಲ್ಲಿ ನಮ್ಗೆ